ನೋಡ್ರಿ, ಆರೋಪ ಯಾರ ಮ್ಯಾಗಾರ ಯಾರ ಮಾಡ್ಬೋದು, ಮಾಡಿದ್ದಂತೂ ನಿಜ ಅಲ್ಲ. ಆರೋಪ ಮಾಡೋ ಸೆಕೆಂಡ್ರಿ, ಆ ಕೃತ್ಯಗೆ ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವುದೋ ಪಕ್ಷ ಇರಲಿ ಅವರಾರು ಆರೋಪ ಮಾಡಿ ಏನು ಮಾಡೋರು, ಆ ಮಾಡಿದ ಕೃತ್ಯಗೆ ಯಾರು ನೀವು ನಿಮ್ಮ ಅನುಸಾರ ಮನಸ್ಥಿತಿ ಅವ್ರು ಒಪ್ಪುತ್ತಾ? ಇವತ್ತು ಆ ಪ್ರಜ್ವಲ್ ರಾವಣನ್ನು ಬಿಟ್ಬಿಡ್ರಿ, ಆ ಹೆಣ್ಮಕ್ಳ ಪರಿಸ್ಥಿತಿ ಏನು, ಆ ಹೆಣ್ಮಕ್ಳ ಪರಿಸ್ಥಿತಿ, ಇವ್ರು ಮಾಡಿದಂಥ ಇದಕ್ಕೆ ಹೆಣ್ಮಕ್ಳು ಇವತ್ತು ಸಮಾಜದಲ್ಲಿ ಮಕ ಎತ್ತಿ ಅಡ್ಡಾಡಿದಂಥ ವ್ಯವಸ್ಥೆ ನೋಡುವಂಥ ಟೈಮಲ್ಲಿ ಎಲ್ಲಕಿನ ಪ್ರಜ್ವಲ್ ರೇವಣ ಶ್ರೀಮಂತ ಇರ್ಬೋದು, ಪ್ರಜ್ವಲ್ ರೇವಣ ಹತ್ರ ಅಧಿಕಾರಿ ಇರ್ಬೋದು, ಪ್ರಜ್ವಲ್ ರೇವಣ ಶಕ್ತಿ ಇರ್ಬೋದು, ಮಾಡಿರ್ಬೋದು ಏನಾರು ಪ್ರಜ್ವಲ್ ರೇವಣ. ಆದ್ರೆ ಪಾಪ ಮಹಿಳೆಯರ ಬಗ್ಗೆ ಇವತ್ತು ನಾವು ಚಿಂತೆ ಎಲ್ಲರೂ ಚಿಂತೆ ಮಾಡುವಂಥ ವ್ಯವಸ್ಥೆ ಇವತ್ತು ಅವ್ರ ಅಗೋವರ ಸಹಿಸಿಕೊಂಡು ಸಮಾಜದಲ್ಲಿ ಯಾವ ವ್ಯವಸ್ಥೆಯಲ್ಲಿ ಅವ್ರು ಬದುಕಬೇಕು ಅನ್ನೋಂಥ ಪ್ರಜ್ವಲ್ ರೇವಣ ಶ್ರೀಮಂತ ಇದ್ದ, ಪ್ರಜ್ವಲ್ ರೇವಣ್ಣಿಂದ ದೊಡ್ಡ ದೊಡ್ಡ ಶಕ್ತಿಗಳಿದ್ದು ಒಂದದಿಂದಾಗ ಟಿಕೆಟು ಆಯ್ತು. ಇವತ್ತು ನೀವು ಒಂದು ವೀಸಾ ತೆಗಸ್ರಿ, ಎಷ್ಟು ದಿನ ಬೇಕು ನಿಮ್ಗೆ ವೀಸಾ ತೆಗಸಕ್ಕೆ? ತೆಗಸ್ರಿ, ಒಂದು ವೀಸಾ ತೆಗಸ್ರಿ ನೋಡಿ, ಎಷ್ಟು ದಿನ ಬೇಕು ನಿಮ್ಗೆ? ಜರ್ಮನ್ಗೆ ವೀಸಾ ನಿಮ್ಗೆ ಒಂದು ದಿನ ವೀಸಾ ಸಿಕ್ಬಿಡುತ್ತಾ? ನೀವು ತಿಂಗಳಗಟ್ಟಲೆ ನಿಮ್ಮ ಚಪ್ಪಲ್ ಹರಿದ್ರೂ ವೀಸಾ ಸಿಗೋದಿಲ್ಲ, ಒಂದು ಜೋಡಿ ಚಪ್ಪಲ್ ಆದರೂ ವೀಸಾ ಸಿಗಂಗಿಲ್ಲ. ಅಂಥ ಒಂದು ದಿನದಾಗ ವೀಸಾ ತೆಗೆದು ಅವ್ರನ್ನ ಕಳಿಸ್ತಾರೆ ಅಂದರೆ ಇದರಿಂದ ದೊಡ್ಡ ಶಕ್ತಿಗಳು ಅದಾವಂತೀರೋ ಇಲ್ಲಂತೀರೋ?